ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನಿಮ್ಮೂರಲ್ಲಿ ಫಂಕ್ಷನ್ ನಡೆದಿತ್ತಲ್ಲ, ಅದನ್ನ ಯಾರು ಅರೇಂಜ್ ಮಾಡಿದ್ದು? ಅದು ನಮ್ಮಜ್ಜಿ ಮಾಡಿಸಿದ್ದು. ನಿಮ್ಮಜ್ಜಿನ? ಹೌದು ಸರ್, ಅದೇನೋ ಮಹಿಳಾ ಸಂಘ ಉದ್ಘಾಟನೆ ಮಾಡಬೇಕು ಅಂತ ಎಲ್ಲ ವ್ಯವಸ್ಥೆ ಮಾಡಿದ್ದು ನಮ್ಮಜ್ಜಿನೇ. ಹಾಗಾದ್ರೆ ನಿಮ್ಮಜ್ಜಿ ಎಲ್ಲಿದ್ದಾರೆ? ಗೊತ್ತಿಲ್ಲ ಸರ್. ಏನು, ನಿಮಗ್ ಗೊತ್ತಿಲ್ವಾ? ಹೌದು ಸರ್, ಕೇಳದೆ ನಮ್ಮಜ್ಜಿ ಮನೆ ಬಿಟ್ಟು ಹೋಗಿದ್ದಾರೆ. ನಿಮಗ್ ಸಾಧ್ಯ ಆದ್ರೆ ನೀವು ಹುಡುಕೊಡಿ. ಏನ್ರಿ, ನಿಮ್ಮಜ್ಜಿ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ರ, ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟು ಕೊಟ್ಟಿಲ್ಲ, ಏನ್ ನಡೀತಿದೆ ಸರ್? ನಮ್ಮಜ್ಜಿ ಕಾಣೆ ಆಗಿದ್ದಾಳೆ, ಹುಡುಕೊಡೆ ಅಂತ ಕಂಪ್ಲೇಂಟ್ ಕೊಡೋಷ್ಟು ನಮ್ಮಜ್ಜಿ ದಡ್ಡಿನೂ ಅಲ್ಲ, ಎಳೆ ಮಗುನೂ ಅಲ್ಲ. ಅವರು ಬೇಕು ಅಂತಾನೆ ಎಲ್ಲೋ ದೂರ ಹೋಗಿದ್ದಾರೆ. ನಾನೇ ವಾಪಸ್ ಬರ್ತೀನಿ, ನನ್ನನ್ನು ಯಾರು ಹುಡುಕ್ಬೇಡಿ ಅಂತ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿದ್ದಾರೆ. ಸರಿ, ನೀವು ಹೊರಡಿ, ಮತ್ತೆ ಬರ್ಬೇಕಾಗತ್ತೆ, ಹೇಳಿ ಕಳಿಸ್ತೇನೆ. ನನ್ನ ಮಗನ ಇನ್ಫ್ಲೂಯೆನ್ಸ್ ಹಲೋ ಆಂಟಿ. ಚಂದನ್ ಹೇಗಿದ್ಯಪ್ಪ? ನಾನ್ ಚೆನ್ನಾಗಿದ್ದೀನಿ ಆಂಟಿ, ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀನ್ ಹೇಗೆ ಇದ್ಯಾ? ಚೆನ್ನಾಗಿದ್ದೀನಿ ಕಣೋ. ನೀನು? ನಿಮ್ಮಿಬ್ರನ್ನ ನೋಡಿದ್ರೆ ನನಗ್ ತುಂಬಾ ಖುಷಿ ಆಗತ್ತೆ. ಯಾಕಂಟಿ? ಚಿಕ್ಕ ವಯಸ್ಸಿಂದ ಇಬ್ರು ಒಟ್ಟಿಗೆ ಸ್ಕೂಲಲ್ಲಿ ಓದಿದ್ರಿ, ಇವಾಗ ಒಟ್ಟಿಗೆ ಕಾಲೇಜ್ಗೂ ಸೇರಿದಿರಾ. ನಿಮ್ಮಿಬ್ರು ಫ್ರೆಂಡ್ಶಿಪ್ಪು ಇದೇ ತರ ಇರ್ಲಿ. ಅದಕ್ಕೆ ಗಹನಂಗೆ ಥ್ಯಾಂಕ್ಸ್ ಹೇಳ್ಬೇಕಂಟಿ. ನಾನು ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗದೆ ಬಚಾವಾಗಿ ಬರ್ತಿದ್ದೀನಿ ಅಂದ್ರೆ ಅದಕ್ಕೆ ಗಹನನ್ ಸಪೋರ್ಟೇ ಕಾರಣ. ಓ, ಹಾಗಾದ್ರೆ ಕಾಪಿ ಮಾಡ್ತಿದ್ರಾ? ಅಯ್ಯೋ ಅಮ್ಮ, ಇವನ್ ತುಂಬಾ ಒಳ್ಳೆ ಹುಡುಗ, ಕಾಪಿ ಮಾಡು ಅಂದ್ರು ಮಾಡಲ್ಲ. ನನಗೆ ಅರ್ಥ ಆಗ್ದಿರೋ ಲೆಸನ್ಸ್ನೆಲ್ಲ ಗಹನಾನೇ ಈಸಿಯಾಗಿ ಅರ್ಥ ಆಗೋ ತರ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡೋದು. ಓ ಹೌದಾ? ಅಮ್ಮ, ಇವನ್ ನನ್ಗಿಂತ ಬ್ರಿಲಿಯಂಟು. ಆದ್ರೆ ಅವನಿಗೆ ಡೌಟ್ ಇದ್ರೆ ಟೀಚರ್ ಹತ್ರ ಕೇಳಕ್ ಹೆದರ್ಕೊಂತಾನೆ. ಆದ್ರೆ ನಾನ್ ಹಂಗಲ್ಲ, ಏನೇ ಡೌಟ್ ಇದ್ರು ಅಲ್ಲಿಗಲ್ಲಿ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಈಗ ನೀನ್ ಕಾಲೇಜ್ಗೆ ಹೋಗ್ತಿದ್ಯಲ್ವಾ? ಸರಿ, ಒಟ್ಟಿಗೆ ಹೋಗೋಣ ಅಲ್ವಾ? ಆಯ್ತು ಆಂಟಿ. ಆಟೋ ಸರ್, ಇಲ್ಲೇ ಕಾಲೇಜ್ ಹತ್ರ ಬರ್ತೀರಾ? ಹತ್ತು. ತಗೊಳ್ಳಿ ಸರ್. ನಮಸ್ತೆ ಮೇಡಮ್. ನಮಸ್ತೆ. ನೀವು ಹೊರಡಿ. ನಮಸ್ಕಾರ. ನಮಸ್ತೆ ಸರ್. ಫಸ್ಟು ನಿಮಗೆ ಕಂಗ್ರಾಟ್ಸ್ ಹೇಳಬೇಕು. ಕಂಗ್ರಾಟ್ಸಾ? ಯಾಕೆ ಸರ್? ಯಾಕಂದ್ರೆ ಇಂಥ ಟ್ಯಾಲೆಂಟೆಡ್ ಮಗಳನ್ನ ಎತ್ತಿದ್ದಾರಲ್ಲ, ಅದಕ್ಕೆ. ನಮ್ಮಪ್ಪ ದೊಡ್ಡ ಕರಾಟೆ ಮಾಸ್ಟರು, ನಾನು ಇಷ್ಟಪಟ್ಟು ಕರಾಟೆ ಕಲಿತು ಇವತ್ತು ನಾಲ್ಕು ಜನಕ್ಕೆ ಕರಾಟೆ ಹೇಳ್ಕೊಡೋ ಥರ ಆಗಿದ್ದೀನಿ ಮೇಡಮ್. ನನ್ನ ಮಗನಿಗೆ ಹೇಳ್ಕೊಡ್ಬೇಕು ಅಂತ ತುಂಬ ಕನ್ಸು ಕಂಡಿದ್ದೆ, ಆದರೆ ಏನು ಮಾಡೋದು, ನಂಗೆ ಇಬ್ಬರು ಹೆಣ್ಮಕ್ಳು. ಹೆಣ್ಮಕ್ಳಾದ್ರೆ ಏನಂತ ಅವ್ರಿಗೂ ಹೇಳ್ಕೊಡೋಕೆ ಶುರು ಮಾಡಿದೆ, ಆದರೆ ಏನು ಮಾಡೋದು, ಅವರಿಬ್ಬರಿಗೂ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಹಾಗಂತ ನಾನು ಇದನ್ನು ಕಲೀಲೇಬೇಕು ಅಂತ ಯಾವತ್ತೂ ನಾನು ಫೋರ್ಸ್ ಮಾಡೇ ಇಲ್ಲ. ನಾನು ಈ ಸ್ಕೂಲ್ಗೆ ಫಸ್ಟ್ ಟೈಮ್ ಜಾಯ್ನ್ ಆದಾಗ ಗಹನ ನೋಡಿ ತುಂಬ ಆಶ್ಚರ್ಯ ಆಯಿತು. ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇರೋ ಎನರ್ಜೆಟಿಕ್ ಹುಡುಗಿ, ಅದಕ್ಕೆ ನಾನು ಅವಳಿಗೆ ತುಂಬ ಇಂಟ್ರೆಸ್ಟಿಂದ ಹೇಳ್ಕೊಡ್ತಾ ಇದ್ದೀನಿ.
ಇವಳಿಗಿರೋ ಟ್ಯಾಲೆಂಟ್ ಇಂದನೆ ಇವತ್ತು ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿರೋದು. ಆದ್ರೆ ಆದ್ರೆ ಏನ್ ಸರ್, ಈ ನಡುವೆ ಇವರು ಕ್ಲಾಸಿಗೆ ಸರಿಗೆ ಬರ್ತಿಲ್ಲ, ಬಂದ್ರೂ ಇಂಟ್ರೆಸ್ಟ್ ಇಂದ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಏನ್ ಪ್ರಾಬ್ಲಮ್ ಅಂತ ನನಗೆ ಗೊತ್ತಿಲ್ಲ. ಅವಳಿಗೊಂದು ಎರಡು ಸಲ ಕೇಳಿದೆ, ಅವಳು ಬಾಯ್ ಬಿಡ್ಲಿಲ್ಲ. ಎನಿವೇ, ಮನೇಲಿ ಏನೇ ಪ್ರಾಬ್ಲಮ್ ಇದ್ರು ಅದನ್ನ ಸಾಲ್ವ್ ಮಾಡೋದಕ್ಕೆ ಅಮ್ಮ ಅಂತ ನೀವಿದ್ದೀರಾ. ಅದೇ ರೀತಿ ಕರಾಟೆಲಿ ಏನೇ ಪ್ರಾಬ್ಲಮ್ ಬಂದ್ರು ಅದನ್ನ ಸಾಲ್ವ್ ಮಾಡೋದಕ್ಕೆ, ಡೌಟ್ ಕ್ಲಿಯರ್ ಮಾಡೋಕ್ಕೆ ನಾನಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ಮೇಲೆ ನಾನು ಇವಳ ಜೊತೆನೆ ಇರ್ತೀನಿ ಸರ್. ನನ್ನ ಮಗಳ ಭವಿಷ್ಯಕ್ಕೋಸ್ಕರ ನಾನು ಎಫರ್ಟ್ ಹಾಕ್ತೀನಿ. ಅವಳಿಗೆ ಇಂಟ್ರೆಸ್ಟ್ ಇರೋದ್ರಿಂದ ನೋ ಪ್ರಾಬ್ಲಮ್. ಅದಕ್ಕೆ ನೀವೇನು ಮಾಡಬೇಕಂದ್ರೆ? ಇವಾಗ ನಾನೇನು ಮಾಡಬೇಕು ಅಂತ ಹೇಳಿ ಸರ್, ಖಂಡಿತ ನಾನು ಮಾಡೇ ಮಾಡ್ತೀನಿ. ಕರಾಟೆಗೆ ಮುಖ್ಯವಾಗಿ ಬೇಕಾಗಿರೋದು ಫಿಸಿಕಲ್ ಫಿಟ್ನೆಸ್, ಟೈಮ್ ಸರಿಯಾಗಿ ಹೆಲ್ತಿ ಫುಡ್ನ ತಗೋಬೇಕು, ಅದಕ್ಕೆ ಟೈಮ್ ಸರಿಯಾಗಿ ಹೆಲ್ತಿ ಫುಡ್ನ ತಿನ್ನಬೇಕು ಕಂಪಲ್ಸರಿ. ಡೈಲಿ ರನ್ನಿಂಗು ಎಕ್ಸಸೈಸು ಪ್ರಾಕ್ಟೀಸು ಮಾಡಲೇಬೇಕು. ಅದನ್ನ ಮಾಡೋದಕ್ಕೆ ನಾನು ಅವಳಿಗೆ ಹೆಲ್ಪ್ ಮಾಡ್ತೀನಿ, ನೀವು ಕರ್ಕೊಂಬಂದ್ರೆ ಸಾಕು. ಇವಳಿಗೆ ನಿಮ್ಮ ಸಪೋರ್ಟ್ ಇದ್ರೆ ಸಾಕು ಸರ್, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ವೆರಿ ಗುಡ್ ಗಹನ, ಇದಕ್ಕಿಂತ ಒಳ್ಳೆ ಆಪರ್ಚುನಿಟಿ ಸಿಗಲ್ಲ, ಎಲ್ಲ ನಿನ್ನ ಕೈಲೇ ಇರೋದು. ಏನ್ ಹೇಳ್ತೀಯಾ ಸರ್? ನೀವು ನನ್ನ ಮೇಲಿಟ್ಟಿರೋ ನಂಬಿಕೆನ ನಾನು ಉಳ್ಸ್ಕೊಂತೀನಿ ಸರ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಕಾಂಪಿಟೇಷನ್ ಅಲ್ಲಿ ಗೆದ್ದು ನಿಮ್ಮ ಹೆಸರನ್ನ ಉಳಿಸ್ತೀನಿ ಸರ್. ಆಲ್ ದ ಬೆಸ್ಟ್ ಅಮ್ಮ, ಹೋಗಿ ಬನ್ನಿ. ಬೈ ಸರ್. ಬೈ ಕಣ. ಬೈ ಬೈ. ತಾಯಿ ಚಾಮುಂಡೇಶ್ವರಿ, ಲೇ ಏನದು ಹಾಳು ಮುಳು ತಿಂತ ಇದೆಯಲ್ಲ? ಚಿಪ್ಸ್. ಚಿಪ್ಸಾ? ಆಲೂಗಡ್ಡೆ ಚಿಪ್ಸ್. ಕರ್ಮ ಲೇ ಅನಗ ಅಲ್ಲ ಕಣೆ, ಮನೆಯಲ್ಲಿ ಅಚ್ಚಕಟ್ಟಾಗಿ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಇದನ್ನೆಲ್ಲ ಮಾಡಿ ಡಬ್ದಲ್ಲಿ ಮುಚ್ಚಿಟ್ಟು ಮಕ್ಳು ಸ್ಕೂಲಿಂದ ಬಂದ ಕೊಟ್ರೆ ತಿನ್ನಕ್ಕೂ ಚೆನ್ನಾಗಿರುತ್ತೆ, ಆರೋಗ್ಯನೂ ಹಾಳಾಗಲ್ಲ. ಅದನ್ನ ಬಿಟ್ಬಿಟ್ಟು ಈ ಹಾಳು ಮೂಳು ಎಲ್ಲ ತಿನ್ನಕ್ ಕೊಡ್ತಿರಲ್ರಮ್ಮ, ಅದ್ ಯಾವ ಎಣ್ಣೆ ಕರೆದಿರ್ತಾರೋ ಏನೋ, ಸ್ವಲ್ಪ ಬುದ್ಧಿ ಬಿಡುವ ನಿಮ್ಗೆ. ಅತ್ತೆ, ನಾವು ಮನೆಯಲ್ಲಿ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಎಲ್ಲ ಮಾಡಿಟ್ಟಿರ್ತಾ ಇದ್ವಿ, ಆದ್ರೆ ಇವುಗಳು ಬರೀ ಇಂಥವೇ ತಿನ್ನೋದು, ಅದನ್ನೇನು ತಿನ್ನೋದಿಲ್ಲ. ಇನ್ ಮಾಡಿಟ್ಟಿದೀವಲ್ಲ ವೇಸ್ಟ್ ಆಗೋಗುತ್ತಲ್ಲ ಅಂತ ನಾವೇ ತಿಂದು ತಿಂದು ಹಿಂಗ್ ಊದ್ಕೊಂಡಿರೋದು, ಅದಕ್ಕೆ ನಾವು ಮಾಡೋದನ್ನೇ ಬಿಟ್ಬಿಟ್ಟಿದೀವಿ. ಅತ್ತೆ, ಆಪಲ್ ಕಟ್ ಮಾಡಿದೀನಿ, ಚೇಪೆಕಾಯಿ ಒಂದಿತ್ತು ಅದನ್ನು ಕಟ್ ಮಾಡಿದೀನಿ. ಸರಿ ಅಮ್ಮ, ಲೇ ತಗೋ ಹಣ್ಣು ತಿನ್ನು. ನಂಗೆ ಬೇಡ ಅಜ್ಜಿ. ಹಣ್ಣು ಒಳ್ಳೇದು ತಿನ್ನಮ್ಮ. ನಂಗೆ ಇಷ್ಟ ಇಲ್ಲ. ಬೇಡ ಅಜ್ಜಿ. ಹ್ಮ್, ತುಂಬಾ ಚೆನ್ನಾಗಿದೆ ನೋಡ್ರಮ್ಮ, ನೋಡಿ ಮಕ್ಕಳನ್ನ ಹೇಗ್ ಸಾಕಿದಾರ ಅಂತ. ಅಜ್ಜಿ, ನಾನ್ ಬೇಡ ಅನ್ನೋದಕ್ಕೂ ಅಮ್ಮ ಸಾಕಿರೋದಕ್ಕೂ ಏನ್ ಸಂಬಂಧ ಇದೆ? ಇಲ್ವಾ ಮತ್ತೆ, ಒಳ್ಳೇದ್ ಯಾವ್ದು ಕೆಟ್ಟ ಯಾವ್ದು ಅಂತ ಹೇಳಿ ತಿಳಿಸಿ ಬೆಳೆಸ್ಬೇಕು ಮಕ್ಕಳನ್ನ. ಅಲ್ಲ ಕಣ್ರೆ, ಈ ತರ ಕೆಟ್ಟದನ್ನೆಲ್ಲ ತಿನ್ನಬಾರ್ದು ಅಂತ ಹೇಳಕ್ ಗೊತ್ತಾಗಲ್ವಾ ನಿಮ್ಗೆ? ಅಜ್ಜಿ, ಹಾಗಾದ್ರೆ ಕುಡಿಯೋದು ತಪ್ಪು ಅಲ್ವಾ? ನೀವ್ ಚಿಕ್ಕಪ್ಪಂಗೆ ಕುಡಿಯೋದು ತಪ್ಪು ಅಂತ ಯಾಕೆ ಹೇಳಿಲ್ಲ? ನೀವ್ ಯಾಕೆ ಕುಡಿಯಕ್ ಬಿಟ್ರಿ? ಅಶ್ವಿನಿ, ನಿಂದು ಬಾಯಿ ಜಾಸ್ತಿ ಆಯ್ತು, ಬಾಯಿ ಮೇಲೆ ಬರೆ ಹಾಕ್ತೀನಿ. ಸುಮ್ನೆ ಇರಿ ಅಕ್ಕ, ಅವಳನ್ ಯಾಕೆ ಗದರ್ತಾ ಇದ್ದೀರಾ? ಅವಳೇನ್ ತಪ್ಪಾಗಿ ಹೇಳಲಿಲ್ಲ. ಅಶ್ವಿನಿ, ಎದ್ದೋಗಿ ಒಳಗೆ ಓದ್ಕೋ ಹೋಗು. ಎದ್ದು ಹೋಗು ಅಂದೆ. ಮೇಲ್ ಹೋಗು, ಅದೇನು ಹೋಮ್ವರ್ಕ್ ಇದೆ ನೋಡ್ಕೋ ಹೋಗು. ನಿಂದು ಈ ನಡುವೆ ಬಾಯಿ ಜಾಸ್ತಿ ಆಯ್ತು ಕಣೆ. ಬಿಡಿ ಅಕ್ಕ. ಅತ್ತೆ, ಸಾರಿ ಅತ್ತೆ, ನಂದೇ ತಪ್ಪು. ಮಕ್ಳ ಮುಂದೆ ನೀವು ಮಾಡೋದನ್ನೆಲ್ಲ ಹೇಳ್ಬಾರ್ದು ಅಲ್ವಾ? ನಮ್ದೇ ತಪ್ಪು ಅತ್ತೆ. ಅವಳು ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಮ್ಮ?
ನಿಜ ತಾನೇ ಹೇಳಿದ್ದು. ನಾನು ನನ್ನ ಮಕ್ಕಳನ್ನ ಸರಿಯಾಗಿ ಬೆಳೆಸ್ಲಿಲ್ಲ ಕಣ್ರಮ್ಮ. ಅಮ್ಮ ಬೆಳೆಸ್ಲಿಲ್ಲ. ಇವಾಗ ಏನಾಯ್ತು ಅಂತ ಅಳ್ತಿದ್ಯಾ? ನಂದೇ ತಪ್ಪು ಕಣೆ, ನಂದೇ ತಪ್ಪು. ನನ್ನ ಮಕ್ಕಳನ್ನ ಸರಿಯಾಗಿ ಬೆಳೆಸ್ಲಿಲ್ಲ. ಅಯ್ಯೋ ಅತ್ತೆ, ಆ ರೀತಿಯೆಲ್ಲ ಹೇಳ್ಬಿಡಿ ಅತ್ತೆ. ಯಾವ ತಾಯೇನೋ ತನ್ನ ಮಕ್ಕಳು ಕೆಟ್ಟದಾರಿಗೆ ಹೋಗ್ಲಿ ಅಂತ ಬಯಸಲ್ಲ ಅತ್ತೆ. ನೀವ್ ಅಳ್ಬೇಡಿ ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಹೌದು ಅತ್ತೆ, ನಾವು ಮಕ್ಕಳನ್ನ ಎಷ್ಟೇ ಹುಷಾರಾಗಿ ಬೆಳೆಸಿದ್ರು ಅವ್ರಿಗೆ ಸಿಗೋ ಫ್ರೆಂಡ್ಸು, ಹೊರಗಿನ ವಾತಾವರಣ ಅವ್ರನ್ನ ತಪ್ಪದಾರಿಗೆ ಎಳ್ಕೊಂಡು ಹೋಗುತ್ತೆ. ಅದಕ್ಕೆ ನೀವ್ ಹೇಳೋದೇನೋ ಸರಿನ, ಮಕ್ಕಳು ತಪ್ಪದಾರಿ ಹಿಡಿಯುವಾಗ ಅವ್ರನ್ನ ತಿದ್ದೋ ಪ್ರಯತ್ನ ಪಡಬೇಕು. ಅವರೇನೇ ತಾಯಿ ಅಂತ ಹೇಳೋದು. ಮನ್ಸಿಗೆ ಬೇಜಾರು ಮಾಡಬೇಕು ಅಂತ ನಾನು ಈ ರೀತಿ ಮಾತಾಡ್ತಿಲ್ಲ. ನನ್ನ ಮದುವೆ ವಿಷಯನೇ ತಗೋ, ಅಣ್ಣಂದಿರು ಮಾಡ್ತಿರೋ ತಪ್ಪು ಅಂತ ಗೊತ್ತಿದ್ರು ಅವ್ರನ್ನ ಹೆದರ್ಸಿ ನೀನು ಏನೂ ಕೇಳಲಿಲ್ಲ. ನಾನು ಹೇಳ್ಬಿಟ್ರೆ ನಿಮ್ಮ ಅಣ್ಣ ಕೇಳ್ಬಿಡ್ತಾನೆ ನನ್ನಮ್ಮ. ನೀವು ಹೇಳಿದ್ರೆ ಕೇಳಲ್ಲ ಅನ್ನೋದು ನಿಜಾನೇ. ಅಟ್ಲೀಸ್ಟ್ ಅವ್ರು ಮಾಡ್ತಿರೋ ತಪ್ಪು ಅಂತ ಅವ್ರಿಗೆ ಗೊತ್ತಾಗ್ತಿತ್ತಲ್ವಾ? ಕೂತ್ಕೊಳ್ಳಮ್ಮ, ಪರವಾಗಿಲ್ಲ. ಅಜ್ಜಿ ನಾನು ಕೂತ್ಕೊಳ್ಳೆ. ಸರಿ, ಏನ್ ಹೇಳಿದ್ರು? ಅದ ದಿನ ಪ್ರಾಕ್ಟೀಸ್ ಮಾಡ್ಬೇಕಂತೆ, ದಿನ ಒಳ್ಳೊಳ್ಳೆ ಫುಡ್ಸ್ ತಿನ್ಬೇಕಂತೆ. ಪ್ರಾಕ್ಟೀಸಾ? ಅಲ್ಲ ಕಣೆ, ಡಾಕ್ಟರ್ ಏನ್ ಹೇಳಿದ್ರು ಅಂತ ನಾನ್ ಕೇಳಿದೆ, ನೀನೇನೋ ಹೇಳ್ತಾ ಇದೆಯಲ್ಲಮ್ಮ. ಇಂಜೆಕ್ಷನ್ ಹಾಕಿದ್ದಾರೆ, ಡೈಲಿ ಬಿಸಿನೀರು ಕುಡಿಯೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅಲ್ಲ ಕಣಮ್ಮ, ಬಿಸಿನೀರು ಕುಡಿಯೋದನ್ನ ಪ್ರಾಕ್ಟೀಸ್ ಮಾಡ್ಬೇಕಂತ. ಸರಿ ಹೋಯ್ತು. ಸರಿ ಸರಿ ವಾಣಿ, ಅನಗ ಇವಳು ಕುಡಿಯೋಕ್ಕೆ ಕಾಫಿನೋ ಹಾಲೋ ತಂದ್ಕೊಡ್ರಮ್ಮ. ತಾಯಿ ಕಾಪಾಡು. ಗಾನ ದೇವ್ರ ಮನೆ ಕಡೆ ಮಾತ್ರ ಹೋಗ್ಬಿಡಮ್ಮ. ಹಾ ಸರಿ ಅಜ್ಜಿ. ಚಿಕ್ಕಮ್ಮ ಏನಾಯ್ತು, ಅಜ್ಜಿ ಯಾಕೆ ಒಂಥರ ಇದ್ದಾರೆ? ಹ್ಮ್, ನಮ್ ದೇಶದಲ್ಲಿ ಇದೆ ಕಣೆ ಪ್ರಾಬ್ಲಮ್. ಒಬ್ಬ ಕೆಟ್ಟ ಮನುಷ್ಯ ಒಳ್ಳೆಯವನಾಗಿ ತಾನೇ ಬದಲಾಗಿದ್ದಾನೆ ಅಂದ್ರೆ ಅದನ್ನ ಅಕ್ಸೆಪ್ಟೇ ಮಾಡ್ಕೊಳ್ಳಲ್ಲ. ಅದಕ್ಕೆ ಸಂದೇಹದಿಂದ ನೋಡಿ ನೋಡಿ ಮತ್ತೆ ಆ ವ್ಯಕ್ತಿ ಹಂಗೆ ಕೆಟ್ಟವನಾಗ್ಬಿಡ್ಬೇಕು. ಹಂಗ್ ಮಾಡ್ಬಿಡ್ತೀರಾ? ಈಗ್ಯಾರು ಬದಲಾಗಿರೋದು? ಇವಳೆ ನಮ್ಮನೆ ಸುಂದ್ರಿ, ಮದ್ವೆ ಆದಾಗಿಂದ ಮಾತಾಡದೆ ಸೈಲೆಂಟ್ ಆಗಿದ್ಲು, ಈಗ ಸೈಲೆಂಟ್ ಆಗಿ ಮಾತಾಡ್ತಿದ್ದಾಳೆ. ಸರಿ ಬನ್ನಿ. ಫ್ರಿಜ್ಜರ್ ಇಡ್ಲಾ? ಅಕ್ಕ ಅದು ಲೇ ಅಶ್ವಿನಿ ಗಹನ. ನೀವೇನ್ರೆ ಓದ್ಕೊಳ್ಳೋದಿಲ್ಲ ಏನು ಇಲ್ವೇನ್ರೆ? ಯಾವಾಗ ನೋಡಿದ್ರು ನಮ್ ಜೊತೆನೆ ಕೂತಿರ್ತೀರಲ್ಲ. ಓದ್ಕೊಂಡಿದ್ದಲ್ಲ ಆಯ್ತು ಚಿಕ್ಕಮ್ಮ. ಸರಿ ನಿದ್ದೆ ಬರ್ತಾ ಅಲ್ವಾ? ನಾವ್ ಇಷ್ಟ ಬೇಗ ನಿದ್ದೆ ಮಾಡಿದೀವ? ಅಯ್ಯೋ ಅಕ್ಕ, ನಿಂಗ್ ಅರ್ಥ ಆಗ್ತಿಲ್ವಾ? ಅವ್ರೇನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕನ್ಸುತ್ತೆ, ಅದಕ್ಕೆ ನಮಗ್ ಫೋರ್ಸ್ ಮಾಡಿ ಹೋಗು ಹೋಗು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ಅಮ್ಮ ತಾಯಿ ಸರಿನಮ್ಮ, ಇಲ್ಲೇ ಕೂತ್ಕೋ. ಗಹನ ತಗೋ ನಿನ್ ಲ್ಯಾಪ್ಟಾಪ್. ಥ್ಯಾಂಕ್ಸ್ ಕಣೆ, ಪಾಪ ನನ್ನಿಂದ ನಿಂಗೆ ತುಂಬಾ ಕಷ್ಟ ಆಗ್ತಿದೆ ಅನ್ಸುತ್ತೆ. ಹಂಗೆಲ್ಲ ಏನು ಇಲ್ಲ ಬಿಡಿ ಚಿಕ್ಕಮ್ಮ, ನಾನೇನ್ ಯಾವಾಗ್ಲೂ ಯೂಸ್ ಮಾಡಲ್ವಲ್ಲ. ಅಕ್ಕ ನಿಮ್ ಡಾನ್ಸ್ ಕ್ಲಾಸ್ ಹೇಗ್ ನಡೀತಿದೆ? ನಡೀತಿಲ್ಲ ಕಣೆ, ಅದ್ ಓಡ್ತಾ ಇದೆ. ಯಾಕಕ್ಕ, ಯಾಕೆ ಹೀಗ್ ಹೇಳ್ತಾ ಇದ್ದೀರಾ? ರೂಮ್ ಬಾಗ್ಲ ಹಾಕೊಂಡು ಡಾನ್ಸ್ ಹೇಳ್ಕೊಡಕ್ಕೆ ಅಂತ ಶುರು ಮಾಡ್ತೀನ, ಆಗ ಒಬ್ರಾದ್ಮೇಲೊಬ್ರು ಒಬ್ರಾದ್ಮೇಲೊಬ್ರು ವಾಣಿ ವಾಣಿ ಅಂತ ಕರೆಯಕ್ ಶುರು ಮಾಡ್ತಾರೆ. ಮೆಟ್ಲಿ ಇಳಿಯೋದು ಹತ್ತೋದು, ಮೆಟ್ಲಿ ಇಳಿಯೋದು ಹತ್ತೋದು, ಅದ್ ಮಾಡಿ ಮಾಡಿ ಈ ಕ್ಲಾಸಿಕಲ್ ಡಾನ್ಸ್ ಜೊತಲ್ಲಿ ಈ ಕುಚುಪುಡಿ ಕಥಕ್ಕಲ್ಲಿ ಇದೆಲ್ಲ ಕಲ್ತು ಬಿಟ್ಟಿದ್ದೀನಿ ಕಣೆ ನಾನು. ಸೋ ಅಕ್ಕ ನಿಮ್ ಇಂಪ್ರೂವ್ಮೆಂಟ್ಗೆ ನಮ್ಮ ಮನೇಲಿರೋರೆ ಕಾರಣ ಅಂತ ಹೇಳಿ.
ನಮ್ಗೆ ಟ್ರೀಟ್ ಕೊಡ್ಸಿ. ಇಂಪ್ರೂವ್ಮೆಂಟ್ ಆಗಿದ್ದೀರಲ್ಲ ಅದಕ್ಕೆ. ಓ ಐಶು, ಏನಾಯ್ತಮ್ಮ, ಯಾಕೆ ಹೀಗೆ ಸಪ್ಪ ಕೂತಿದ್ಯಾ? ಏನಿಲ್ಲ ಅದಕ್ಕೆ. ಇಲ್ಲ ಐಶು, ನಾನು ತುಂಬ ದಿನದಿಂದ ನೋಡ್ತಾ ಇದ್ದೀನಿ, ನಿನ್ ಬಿಹೇವಿಯರ್ ಯಾಕೋ ಸರಿ ಇಲ್ಲ. ಏನೇ ಇದ್ರು ನಮ್ಮ ಹತ್ರ ಓಪನ್ ಆಗಿ ಹೇಳ್ಕೋಬಹುದಲ್ವಾ? ಅತ್ತೆ, ಐಶು ಯಾಕೆ ಅಳ್ತಿದ್ಯಾ? ಏನಾಯ್ತು? ನಿನ್ ಮನ್ಸಲ್ಲಿರೋದನ್ನ ಹೇಳಿದ್ರೆ ತಾನೇ ನಮ್ಗೆ ಅರ್ಥ ಆಗತ್ತೆ. ಏನ್ ವಿಷಯ ಅಂತ ಹೇಳಮ್ಮ. ಯಾರತ್ರ ಏನ್ ಹೇಳಿ ಪ್ರಯೋಜನ ಇಲ್ಲ ಅದಕ್ಕೆ. ಮುಗೀತು. ಅಷ್ಟು ಆಸೆಗಳು, ಕನಸು ಎಲ್ಲ ಮುಗ್ದೋಯ್ತು ಅದಕ್ಕೆ. ಜೀವನ ಪೂರ್ತಿ ಹೀಗೆ ಕೊರ್ಗಿ ಕೊರ್ಗಿ ಭೂಮಿಗೆ ಬಾರವಾಗಿ ಬದುಕ್ಬೇಕು ಅಂತ ನನ್ನ ಹಣೆಯಲ್ಲಿ ಬರ್ತಿದ್ರೆ ನಾನೇನದಕ್ಕೆ ಮಾಡಲಿ? ಆಯಿಷು, ನೀನು ಹೇಳೋದನ್ನು ಕೇಳಿದ್ರೆ ನನಗೆ ನಗು ಬರ್ತಾ ಇದೆ. ನನ್ನ ಕಷ್ಟನ ಹೇಳಿದ್ರೆ ನಿಮ್ಗೆ ನಗು ಬರ್ತಿದ್ಯಾ ಅದಕ್ಕೆ? ಇಲ್ಲಿ ಪ್ರತಿಯೊಬ್ಬರು ಪಡ್ತಿರೋ ನೋವು, ಪ್ರತಿಯೊಬ್ಬರು ಪರಿಸ್ಥಿತಿ, ಅವ್ರು ಪಡ್ತಿರೋ ಕಷ್ಟನ ನೀನೇ ನಿನ್ನ ಕಣ್ಣಾರೇ ನೋಡ್ತಿದ್ಯಾ ತಾನೆ? ವಯಸ್ಸಾಗಿರೋ ಅತ್ತೆಯಿಂದ ನಿಮ್ಮಮ್ಮನವರೆಗೂ ಎಲ್ರಿಗೂ ಕಷ್ಟ ಇದ್ದೇ ಇರುತ್ತೆ ಆಯಿಷು. ನನಗೆ ವಾಣಿ ಅಕ್ಕ, ಅನಗ ಅಕ್ಕ, ಭಾರ್ಗವಿ ಅಕ್ಕಂಗೆ ಇಲ್ದೇ ಇರೋ ಕಷ್ಟ ನಿನಗಿದೆಯಾ? ಎಷ್ಟೇ ಕಷ್ಟ ಇದ್ರು ಎದುರಿಸಿ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿಕೊಂಡು ನಗ್ನಗ್ತಾ ಇಲ್ವಾ? ನಿಮ್ಗಾದ್ರೂ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ಅದಕ್ಕೆ, ಆದ್ರೆ ನನಗ್ ಮುಂದೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಯಾಕೆ ಗೊತ್ತಾಗ್ತಿಲ್ಲ? ಹೌದು, ಮದ್ವೆಗ್ ಮುಂಚೆ ನೀನ್ ಏನ್ ಆಗ್ಬೇಕು ಅಂತ ಓದ್ತಾ ಇದ್ದೆ. ಕಲೆಕ್ಟರ್. ಅತ್ತೆ, ನನ್ ಫ್ರೆಂಡ್ ಅವ್ರ ಅತ್ತೆ ದೊಡ್ಡ ಡಾಕ್ಟರ್ ಅಂತ ಕೊಚ್ಕೊಂತಿದ್ರು. ನಾನು ನಮ್ಮ ಅತ್ತೆ ಕಲೆಕ್ಟರ್ ಆಗ್ತಾರ ಅಂತ ಹೇಳ್ತಿದ್ದೆ. ಇವಾಗ ಯಾವಾಗ ಆಗ್ತಾರೆ ಅಂತ ಕಲೆಕ್ಟರ್ ಕೇಳ್ತಿದ್ದಾರೆ. ನೀವ್ ಯಾವಾಗ ಕಲೆಕ್ಟರ್ ಆಗ್ತಿರತ್ತೆ? ಆದಷ್ಟು ಬೇಗ ಆಗ್ತಾರೆ ಅಂತ ಹೇಳು. ಎಲ್ರೂ ಇಲ್ಲೇ ಇರಿ, ಒಂದ್ ನಿಮಿಷ ಬರ್ತೀನಿ. ಅನಗ, ಏನಕ್ಕೆ? ಇರಿ ಅಕ್ಕ. ಎಲ್ಲಿಗೆ ಹೋಗ್ತಿದ್ಯಾ? ತಗೊಳ ಪೃಥ್ವಿ. ಏನದ್ಕೆ ಇದು? ತಗೊಳೋ ಹೇಳ್ತೀನಿ. ಅಕ್ಕ ತಗೊಳ್ಳಿ, ಅಕ್ಕ ಚೆನ್ನಾಗೇ ಇದೆ, ತಗೊಳ್ಳಿ. ಅಕ್ಕ ಏನಿದು? ದಿಸ್ ಇಸ್ ಹೆಲ್ದಿ ಡ್ರಿಂಕ್ ಪ್ರಿಪೇರ್ಡ್ ಬೈ ಅನಗ. ಹೆಲ್ದಿ ಡ್ರಿಂಕ್? ನಾವ್ ಏನೇ ಊಟ ಮಾಡಿದ್ರು ನಮ್ ಬಾಡಿಗೆ ಯಾವ್ದಾದ್ರು ಒಂದು ವಿಟಮಿನ್ನೋ ಮಿನರಲ್ಸೋ, ಬೇಸಿಕಲಿ ನ್ಯೂಟ್ರಿಷನ್ ಕಮ್ಮಿ ಆಗಿರತ್ತೆ. ಸೊ ಮನೇಲೇ ಹೈಜೀನಿಕ್ ಆಗಿ ಪ್ರಿಪೇರ್ ಮಾಡಿರೋಂತ ಹೆಲ್ದಿ ಡ್ರಿಂಕ್ ಹೆಂಗಿರತ್ತೆ ಅಂತ ಕುಡಿದ್ಬಿಟ್ಟು ಹೇಳಿ. ಅನಗ ಸೂಪರ್ ಕಣೆ, ಸಕ್ಕತ್ತಾಗಿದೆ. ಅದಕ್ಕೆ ತುಂಬಾ ಚೆನ್ನಾಗಿದೆ.
ವಾವ್ ಅಕ್ಕ, ಸಖತ್ತಾಗಿದೆ. ಅಮ್ಮ ಏ ಕುಡಿಯೆ, ಆರೋಗ್ಯಕ್ಕೆ ತುಂಬಾ ಒಳ್ಳೇದಿದ್ದು, ಕುಡಿ. Look at my face in the mirror, and I wonder what I see. I'm just a traveling soldier, and I'll be